ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನ್ ನಿಮ್ ಕನ್ನಡ ಕೋರ ಬಂದೇನೋ ಅಂತ ಸ್ಟೋರಿ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮನೆ ಕಟ್ಟಬೇಕಾದ್ರೆ ನಿಮ್ಮ ಮನೆಯಲ್ಲಿ SS ಇದನ್ನ ಗೇಟ್ ಅನ್ನ ಇರ್ಬೋದು, ರೇಲಿಂಗ್ಸು, ಆಮೇಲೆ ಏನು ಬಾಲ್ಕನಿ ರೇಲಿಂಗ್ಸ್ ಹ್ಯಾಂಡ್ ರೇಲಿಂಗ್ಸ್ ಇರುತ್ತೆ, ಹಾಗೂ ವಿಂಡೋಗಳಿಗೆ ಇದಾಕೋದಿದ್ರೆ ಏನು ಗ್ರಿಲ್ಸ್ ಹಾಕೋದಿದ್ರೆ ಇವೆಲ್ಲವನ್ನೂ SS ಹಾಕೋದಿದ್ರೆ ಎಷ್ಟಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ನೀವು ತಿಳ್ಕೊಬೇಕಾಗಿರುವಂಥದ್ದು SS ಯಾಕೆ ಪ್ರಿಪೇರ್ ಮಾಡಬೇಕು. ಸ್ನೇಹಿತರೆ, ಯಾಕೆ SS MS ಕಬ್ಬಣಕ್ಕಿಂತ ಯಾಕೆ ಪ್ರಿಪೇರ್ ಮಾಡಬೇಕು ಅಂತಂದರೆ, ಇದು ಮೇಂಟೆನೆನ್ಸ್ ಫ್ರೀ, ಯಾವುದೇ ರೀತಿ ಮೇಂಟೆನೆನ್ಸ್ ನಿಮಗೆ ಇರಲ್ಲ, ಕ್ಲೀನ್ ಜಸ್ಟ್ ಒರೆಸಿದ್ರೆ ಆಯಿತು, ಯಾವುದೇ ರೀತಿ ಪೇಂಟ್ ಮಾಡಬೇಕು, ರಸ್ಟ್ ಬರುತ್ತೆ, ಯಾವುದೇ ರೀತಿ ಸಮಸ್ಯೆಗಳು ಇದರಲ್ಲೇ ಇರಲ್ಲ, ಹಾಗೂ ಇದೊಂದು ಲೈಫ್ ಲಾಂಗ್ ಸೊಲ್ಯೂಷನ್. ನೀವು ಕಬ್ಬಣದ ಗೇಟನ್ನು ಹಾಕಿದ್ರೆ ಬೇರೆ ಇದು ಮಾಡಿದ್ರೆ ನಿಮಗೂ ರೇಟ್ ಕಮ್ಮಿ ಆಗ್ಬೋದು, ಆದರೆ ಲೈಫ್ ಲಾಂಗ್ ಅದನ್ನು ಮೇಂಟೆನೆನ್ಸ್ ಮಾಡ್ತಾನೇ ಇರಬೇಕಾಗುತ್ತೆ, ಪ್ಲಸ್ ಲೈಫ್ ಲಾಂಗ್ ಬರೋದು ಇಲ್ಲ ಕೂಡ. ಆದ್ದರಿಂದ ನಾನು ನಿಮಗೆ ಇದು ರೆಕಮೆಂಡ್ ಮಾಡುವಂಥದ್ದು SS ಇದು ಫಿಟ್ಟಿಂಗ್ಸ್ಗಳಿರ್ಬೋದು, SS ಪ್ರತಿಯೊಂದು ಇದನ್ನು ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಹಾಗೆ ಇನ್ನೊಂದು ವಿಚಾರ, SS ಯಾವುದೇ ರೇಲಿಂಗ್ಸ್ ಇರ್ಬೋದು, ಯಾವುದನ್ನೇ ಪರ್ಚೇಸ್ ಮಾಡಬೇಕಾದ್ರೆ ಇಲ್ಲಿ ನೀವು ಎರಡು ರೀತಿಯ ಗ್ರೇಡ್ಗಳಿರ್ತವೆ, ಒಂದು 202, ಇನ್ನೊಂದು 304. ಇದರಲ್ಲಿ ನೀವು ಆಯ್ಕೆ ಮಾಡಬೇಕಾಗಿರುವಂಥದ್ದು 304, 304 ನೆನಪಲ್ಲಿಟ್ಕೊಳ್ಳಿ. ಇದು ನಿಮಗೆ ಏನು ಪರ್ಚೇಸ್ ಮಾಡ್ತೀರಾ ಮಟೀರಿಯಲ್ ಇರುತ್ತೆ SS, ಅದರಲ್ಲಿ ಮೆನ್ಷನ್ ಕೂಡ ಆಗಿರುತ್ತೆ, ಬರ್ಕೊಂಡಿರುತ್ತೆ ಮೇಲ್ಗಡೆ. ದಯವಿಟ್ಟು 304 ನೀವು ಆಯ್ಕೆ ಮಾಡಿ. ಒಂದು ವೇಳೆ ಬರ್ಕೊಂಡಿಲ್ಲ, ಇದೇ 304 ಅಂತ ನಿಮಗೆ ಅಂಗಡಿಯವರು ಹೇಳಿದ್ರೆ ನೀವಿಲ್ಲೊಂದು ಚೆಕ್ ಕೂಡ ಮಾಡ್ಬೋದು. ಹೌದು, ಅವ್ರ ಹತ್ರ ಒಂದು ಸ್ಮಾಲ್ ಆ್ಯಸಿಡ್ ಬಾಟಲ್ ಇರುತ್ತೆ, ಸ್ಮಾಲ್ ಚಿಕ್ಕದಾಗಿ, ಅವ್ರು ಟೆಸ್ಟಿಂಗ್ಗೋಸ್ಕರನೇ ಇಟ್ಕೊಂಡಿರ್ತಾರೆ. ನೀವು ಅದನ್ನು ಇದರ ಮೇಲೆ ಹಾಕಿದಾಗ, ಏನು ಮಟೀರಿಯಲ್ಸ್ ತೊಗೊತಾ ಇದ್ದೀರಾ ಪರ್ಚೇಸ್ ಮಾಡ್ತಿದ್ದೀರಾ ಅದ್ರ ಮೇಲೆ ಹಾಕಿದಾಗ, ಒಂದು ವೇಳೆ ಅದು 202 ಗ್ರೇಡ್ ಆಗಿದ್ದಿದ್ರೆ ಅದು ಪಿಂಕ್ ಅಥವಾ ಬ್ರೌನ್ ಆಗುತ್ತೆ. ಆದರೆ ಒಂದು ವೇಳೆ ಅದೇನಾದರೂ 304 ಆದರೆ ಯಾವುದೇ ರೀತಿ ಕಲರ್ ಇಲ್ಲಿ ಚೇಂಜ್ ಮಾಡಲ್ಲ ಸ್ನೇಹಿತರೆ. ಓಕೆ, ಸೊ ಇದ್ರ ಮೂಲಕ ನೀವು ತಿಳ್ಕೊಬೋದು ಇದು ಯಾವುದು ಗ್ರೇಡ್ ಅಂತ, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು, ಯಾವ ಬ್ರ್ಯಾಂಡನ್ನು ನೀವು ಸಜೆಸ್ಟ್ ಮಾಡ್ತೀರಾ ಅಂತಂದರೆ, ನಾನಿಲ್ಲಿ ನಿಮಗೆ ಜಿಂದಾಲ್ ಬ್ರ್ಯಾಂಡ್ನ SS ಮಟೀರಿಯಲ್ಸ್ಗಳನ್ನು ನಾನಿಲ್ಲಿ ರೆಕಮೆಂಡ್ ಮಾಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಮೊದಲನೇದಾಗಿ ಮೇನ್ ಗೇಟ್ನ ಪ್ರೈಸನ್ನು ನಿಮಗೆ ಹೇಳಿಬಿಡ್ತೀನಿ, ಎಷ್ಟಾಗ್ಬೋದು ಮೇನ್ ಗೇಟ್ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಮೇನ್ ಗೇಟನ್ನು ನಿಮಗೆ ಎರಡು ರೀತಿ ತೊಗೊಬೋದು, ಒಂದು ಪ್ಲೇನು, ಇಲ್ಲಾಂತಂದರೆ ಒಂದು ವುಡನ್ ಟೆಕ್ಸ್ಚರಲ್ಲಿ ಬರ್ತಲ್ಲ ಆ ರೀತಿ ತೊಗೊಬೋದು, ಇಲ್ಲ ಗ್ಲಾಸ್ ಟೆಕ್ಸ್ಚರ್ಸ್ ಇರುತ್ತೆ ಅದನ್ನು ಕೂಡ ತೊಗೊಬೋದು. ಡಿಪೆಂಡ್ಸ್ ಆನ್ ಡಿಸೈನ್, ಬೇರೆ ಬೇರೆ ರೀತಿ ಇದಾಗುತ್ತೆ, ಚೇಂಜಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಡಿಸೈನರ್ ಗೇಟ್ಗಳಿಗೆ ಹೋಗ್ತೀರಾ ಅಂತಂದರೆ ಹತ್ತಿರ 900 ಪರ್ SFT ಆಗುತ್ತೆ, ಆದರೆ ಪ್ಲೇನ್ ಆಗಿ ತೊಗೊತೀರಾ ಅಂತಂದರೆ 700 ಪರ್ SFT ಆಗುತ್ತೆ. ಓಕೆ, ಸ್ವಲ್ಪ ರೇಟ್ ಕಮ್ಮಿ ಆಗುತ್ತೆ. ಪ್ಲೇನ್ ಓನ್ಲಿ SS ಇದನ್ನು ಸ್ಟೇನ್ಲೆಸ್ ಸ್ಟೀಲ್ನ ಮಾತ್ರ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು, ಅದ್ರ ಜೊತೆಯಲ್ಲಿ ವುಡನ್ ಮಾಡ್ತಾರೆ, ಆರ್ಟಿಫಿಷಿಯಲ್ ವುಡನ್ ಯೂಸ್ ಮಾಡ್ತಾ ಇದ್ದೀರಾ, ಜೊತೆಯಲ್ಲಿ ಗ್ಲಾಸನ್ನು ಯೂಸ್ ಮಾಡ್ತಿದ್ದೀರಾ ಅಂತಂದರೆ ರೇಟ್ಗಳು ನಿಮಗೆ 900 ತನಕನೂ ಹೋಗ್ಬೋದು. ಕೆಲವು ಸಮಯದಲ್ಲಿ 1000 ಟಚ್ ಆಗುತ್ತೋ ಥರನೂ ಕೂಡ ಇರುತ್ತೆ ಸ್ನೇಹಿತರೆ. ಒಂದು ಕಾಮನ್ ಆಗಿರುವಂಥ ಗೇಟ್ ಬಂದು 6x7, 6x7 ಅಂತ ಗೇಟ್ಗೆ ಎಷ್ಟಾಗಬಹುದು ಸ್ನೇಹಿತರೆ, ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಒಂದು 6x7 ಗೇಟ್ ಅಂದರೆ 42 ಸ್ಕ್ವೇರ್ ಫೀಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ನೀವು ಡಿಸೈನರ್ ಗೇಟನ್ನು ಹಾಕ್ತೀರಾ ಅಂತಂದರೆ ಇಲ್ಲಿ ನಿಮಗೆ 900 ಆಗುತ್ತೆ. ಸೊ ಇಲ್ಲಿ ಬೆಲೆಗಳು ನಿಮಗೆ 37,800 ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಇದು ಡಿಸೈನರ್ ತೊಗೊಂಡಾಗ. ಇಲ್ಲ, ನಾನು ಪ್ಲೇನ್ SS ಇದನ್ನು ಮಾಡಿಸ್ತೀನಿ ಅಂತಂದರೆ ಇಲ್ಲಿ ನಿಮಗೆ 6x7, 42 ಸ್ಕ್ವೇರ್ ಫೀಟ್ ಆಗುತ್ತೆ. ಇಲ್ಲಿ ನಿಮಗೆ 700 ಹಾಕ್ಕೊಂಡಾಗ ಇಲ್ಲಿ ನಿಮಗೆ 30,000 ಆಗುತ್ತೆ ಸ್ನೇಹಿತರೆ. ಹಾಗೂ ಇನ್ನೂ ಸಿಂಪಲ್ ಡಿಸೈನ್ಸ್ ಕೂಡ ಅವೈಲೇಬಲ್ ಇದೆ ಇಲ್ಲಿ, ಹೆಚ್ಚಿನ ಆರ್ಟ್ ವರ್ಕ್ ಆಗಲಿ ಇರಲ್ಲ, ಗ್ಯಾಪ್ಗಳು ತುಂಬ ಇರ್ತವೆ. ಈ ರೀತಿ ಸಿಂಪಲ್ ಗೇಟನ್ನು ನೀವು ತೊಗೊಂಡಾಗ ನೀವು SS ಗೇಟ್ಗಳು ನಿಮಗೆ 20,000 ಕೂಡ ಪ್ರಾರಂಭವಾಗ್ತೇವೆ ಸ್ನೇಹಿತರೆ. ನೋಡಿದ್ರಲ್ಲ, 20,000 ಹತ್ತಿರ 40,000 ನಿಮಗೆ ಮೇನ್ ಗೇಟ್ನ ಬೆಲೆ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಎರಡನೇದಾಗಿ ಬರುವಂಥದ್ದು ಸ್ಟೇರ್ ಕೇಸ್ ರೈಲಿಂಗ್ಗಳು. ಸ್ನೇಹಿತರೆ, ಇಲ್ಲೂ ಕೂಡ ಅಷ್ಟೇ, ಸ್ಟೇರ್ ಕೇಸ್ ರೈಲಿಂಗ್ಗಳು ಪ್ಲೇನ್ ಇರುತ್ತೆ, ವಿತ್ ವುಡ್ ಇರುತ್ತೆ, ವಿತ್ ಗ್ಲಾಸ್ ಇರುತ್ತೆ, ಡಿಸೈನರ್ ಇರುತ್ತೆ, ವಿತ್ ಪಿಲ್ಲರ್ಗಳು ಬರ್ತವೆ. SS ಪಿಲ್ಲರ್ಗಳನ್ನು ಸ್ವಲ್ಪ ಡಿಸೈನರ್ ಹಾಕ್ತಾರೆ. ಸೊ ಇದನ್ನು ಕೂಡ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಪ್ಲೇನ್ ಆಗಿ ತಗೊಂತಾ ಇದ್ದೀರಾ, ಒಂದು ಸ್ಟೇರ್ ಕೇಸ್ ರೇಲಿಂಗ್ ಮಾಡಿಸ್ತಾ ಇದ್ರೆ ಅಂದ್ರೆ ನಿಮಗೆ 650 RFT ಬೇಟ್ ಆಗುತ್ತೆ ಸ್ನೇಹಿತರೆ. ಅಂದರೆ ಫಾರ್ ಎಕ್ಸಾಂಪಲ್, ನೀವು ಒಳಗಡೆನೆ ಒಂದು 20 ಪ್ಲೇನ್ ರೇಲಿಂಗ್ಸ್ ಮಾಡಿಸ್ತಾ ಇದ್ದೀರಾ, ಓಕೆ, ಓನ್ಲಿ 20 ಮಾಡ್ತಾ ಇದ್ದೀರಾ ಅಂತಂದರೆ ಇದಕ್ಕೆ ನಿಮಗೆ ತಗೊಳ್ಳುವ ವೆಚ್ಚ, ಪ್ಲೇನ್ ರೇಲಿಂಗ್ಸ್ ಮಾಡಿಸೋದಿದೆ ನಿಮಗೆ 14,000 ಹತ್ತಿರ ಆಗುತ್ತೆ ಸ್ನೇಹಿತರೆ. ಒಂದು ವೇಳೆ ಇದರಲ್ಲಿ ನೀವು ಗ್ಲಾಸನ್ನು ಆ್ಯಡ್ ಮಾಡ್ತೀರಾ ಅಂತ ಅಥವಾ ಡಿಸೈನನ್ಗಳನ್ನು ಹಾಕ್ತೀರಾ ಅಂತಂದರೆ ಇಲ್ಲಿ ನಿಮಗೆ ಪರ್ ಸ್ಕ್ವೇರ್ ಫೀಟ್ 800 ಆಗುವಂಥದ್ದು. ಆವಾಗ ನಿಮಗೆ ಇದು ನಿಮಗೆ ಹತ್ತಿರ 20 ಫೀಟ್ಗೆ 16,000 ಆಗುತ್ತೆ ಸ್ನೇಹಿತರೆ. ಹಾಗೂ ಇದರ ಜೊತೆಯಲ್ಲಿ ನೀವು ಆರ್ಟಿಫಿಷಿಯಲ್ ವುಡ್ಡನ್ನು ಆ್ಯಡ್ ಮಾಡ್ತೀರಾ ಅಥವಾ ಡೈರೆಕ್ಟ್ ಒರಿಜಿನಲ್ ವುಡ್ಡನ್ನು ಹಾಕ್ತೀರಾ ಅಂದರೆ ನಿಮಗೆ 1,000 ಸ್ಕ್ವೇರ್ ಫೀಟ್ ತನಕನೂ ಆಗ್ಬೋದು. ಆವಾಗ ಇದರ ಬೆಲೆಗಳು ನಿಮಗೆ 20,000 ಆಗುತ್ತೆ ಸ್ನೇಹಿತರೆ. ಹಾಗೂ ಒಂದು ವೇಳೆ ನಿಮಗೆ ವುಡನ್ ಅಥವಾ SS ಡಿಸೈನ್ ಪಿಲ್ಲರ್ಗಳು ಬೇಕು ಅಂತಂದರೆ ಅದಕ್ಕೂ ಕೂಡ ಬೆಲೆಗಳು ಸ್ಟಾರ್ಟ್ ಆಗುತ್ತೆ. ಇದು ನಿಮಗೆ 2,000 6,000 ಒಳಗೆ ಕೂಡ ಬೆಲೆಗಳು ಇದೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಬಾಲ್ಕನಿಯ ಹ್ಯಾಂಡ್ ರೈಲಿಂಗ್ಸ್. ಏನು ಬಾಲ್ಕನಿಯಲ್ಲಿ ಹಾಕಿರ್ತೀರಲ್ವಾ,
ಇನ್ಸ್ಟಿಟ್ಯೂಟ್ ಅಲ್ಲಿ. ಸ್ನೇಹಿತರೆ ಇದರ ಬೆಲೆಗಳು ನಿಮಗೆ 1,000 ರೂಪಾಯಿಂದ 1,500 ರೂಪಾಯಿ ಪರ್ ಎಸೆಪ್ಟಿ ಆಗುತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಒಂದು ಕಾಮನ್ ಆಗಿರುವಂತಹ ಜನರಲ್ ಪ್ಲೇನ್ ಆಗಿರುವಂತಹ ಇದು ಹ್ಯಾಂಡ್ ರೈಲಿಂಗ್ಸ್ ಹಾಕ್ತೀರಾ ಅಂತಂದ್ರೆ ಒಂದು 10 ಫೀಟ್ದು ಮಾಮೂಲಿ ತಗೊಂಡ್ರು ಕೂಡ ಇದು ನಿಮಗೆ 10,000 ರುಪೀಸ್ ಆಗುತ್ತೆ ಸ್ನೇಹಿತರೆ. ಹಾಗೂ ಒಂದು ವೇಳೆ ನೀವು ಸ್ವಲ್ಪ ಡಿಸೈನರ್ ಹಾಕ್ತೀರಾ ಅಂತಂದ್ರೆ ಇದು ನಿಮಗೆ 10 ಫೀಟ್ಗೆ ನಿಮಗೆ 15,000 ರೂಪಾಯಿಗಳು ಆಗುತ್ತೆ ಸ್ನೇಹಿತರೆ. ಹಾಗೂ ಇದರ ಜೊತೆಯಲ್ಲಿ ನೀವು ಎಚಿಂಗ್ ಗ್ಲಾಸ್ ಆಗ್ತಾ ಇದ್ದೀರಾ, ಆರ್ಟಿಫಿಷಿಯಲ್ ವುಡ್ ಆಗ್ತಾ ಇದ್ದೀರಾ ಅಥವಾ ವುಡ್ಡನ್ನು ಬಳಸ್ತಾ ಇದ್ದೀರಾ ಅಂತಂದ್ರೆ ನಿಮಗೆ 2,000 ರೂಪಾಯಿ ಪರ್ ಎಸೆಪ್ಟಿ ಕೂಡ ಆಗಬಹುದು ಸ್ನೇಹಿತರೆ. ಅಂದರೆ ಇದು ನಿಮಗೆ ಒಂದು 10 ಫೀಟ್ನ ಹಾಕ್ತಾ ಇದ್ದೀರಾ ಅಂತಂದ್ರೆ ಉತ್ತಮವಾದ ಸುಪೀರಿಯರ್ ಮಾಡೆಲ್ಗೆ ಹೋಗ್ತೀರಾ ಅಂದರೂ ಕೂಡ ನಿಮಗೆ 20,000 ರೂಪಾಯಿ ಖರ್ಚು ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ಇವಾಗ ನಾನು ವಿಂಡೋಗೆ ನೀವು SS ಗ್ರಿಲ್ಲನ್ನು ಹಾಕ್ಸಿದ್ರೆ ಎಷ್ಟಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಹೌದು, ಕೆಲವೊಬ್ಬರು ವಿಂಡೋಗೂ ಕೂಡ SS ರೈಲಿಂಗ್ಸ್ಗಳನ್ನು ಯೂಸ್ ಮಾಡ್ತಾರೆ. ಇಲ್ಲಿ ನಿಮಗೆ 450 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, ಹೌದು ಸ್ನೇಹಿತರೆ, ಪರ್ ಎಸೆಪ್ಟಿ 450 ರೂಪಾಯಿ ಪರ್ ಎಸೆಪ್ಟಿ ಆಗುತ್ತೆ. ಮಾಮೂಲಿ ಒಂದು 4x3 ವಿಂಡೋ ಅಂದರೆ 12 SFT ಬರುತ್ತೆ, 12 SFT ಬರುತ್ತೆ. ಇದು ನಿಮಗೆ 5,500 ರೂಪಾಯಿ 5,500 ರೂಪಾಯಿ ಪರ್ ವಿಂಡೋ ಆಗುತ್ತೆ SS ಗ್ರಿಲ್. ಸ್ನೇಹಿತರೆ ನೋಡಿದ್ರಲ್ಲ ನಿಮಗೋಸ್ಕರ ಉತ್ತಮವಾದ ವಿಡಿಯೋ ಅಂತ ಅನಿಸೋ ವಿಡಿಯೋ ಅಷ್ಟೇ ಇದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸ್ಬೇಕು. ನಮಸ್ಕಾರ.